सिनेमा स्टाइल सैंड्रो रवि पोलिस रायर सन्निधियल्ली हेगित्तु गोत्ता बिग आपरेशन यावृति सैंड्रो रवियन्न सेरे हिडियलायितु टीवी आपरेशन सैंड्रो कहानिया डीटेल तरेमरेसिकोळ्ळोदिक्के यार यार नेरवन्न पडेद ई सैंड्रो रवि मुळ्ळन्न मुळ्ळिनिंदले तेगेद्र कर्नाटक पोलिसर कार्याचरणे हेगित्तु सैंड्रो रविय विचारवागि सैंड्रो हेज्जे गुरुतु पत्तेगे याव रीति खाकी प्लान माड्तु रणरोचक कार्याचरणे याव रीति इत्तु अंतंद्रे मफ्तियल्ली खाकी एंट्री कोड्तु अल्ली मंत्रालयदल्ली भक्तर सोगिनल्ली पोलीसरु फील्डिगे इळिदिद्रु मोदलु रायचूरु पोलीसरु आपरेशन लक्ष्मी अन्नुव हेसरल्ली सैंड्रो रवियन्न पत्ते हच्चोदिक्के शुरु माडिद्रु सैंड्रो रवि तलेमरेसिकोळ्ळोदिक्के आप्त लक्ष्मीश सहाय माड्तिद्नंते हागागि आपरेशन लक्ष्मी आप्त लक्ष्मीश अलियास चेतन लॉक आगे रोचक एसपी निखिल एएसपी डीएसपी मुवरु सीपीआई मुवत्तु पोलीसर तंडदिंद भर्जरी कार्याचरणे सैंड्रो रविगागि सैंड्रो रवियन्न नेरवागि हुडुकिद्रे आत सिग्ता इरलिल्ल आदरे इल्लि मफ्तियलि खाकि भक्तर सोगिनलि सैंड्रो रवि आप्तननन्न खेड्डाकि केडवुत्तारे मोदलु इन्नु जनवरी 12 मंत्रालयक्के लक्ष्मीश बंदिद्द आ संदर्भदल्लि आपरेशन लक्ष्मी शुरु माड्कोंड्रु पोलीसरु ಯಾವ ರೀತಿ ಮಂತ್ರಾಲಯಕ್ಕೆ ಲಕ್ಷ್ಮೀಶ್ ಭೇಟಿ ಕೊಡ್ತಾನೆ ಅಂತ ಗೊತ್ತಾಯಿತು ಪತ್ನಿ ಮಗಳು ತಾಯಿ ಚಾಲಕನ ಜೊತೆಗೆ ಲಕ್ಷ್ಮೀಶ್ ಬರ್ತಾನೆ ಲಾರ್ಡ್ಸ್ ನಲ್ಲಿ ತಂಗಿರ್ತಾನೆ ಲಕ್ಷ್ಮೀಶ್ ಮತ್ತೆ ಲಕ್ಷ್ಮೀಶ್ ಹಾಗೂ ಚೇತನ್ ಕುಟುಂಬಸ್ಥರು ಲಕ್ಷ್ಮೀಶ್ ಮಂತ್ರಾಲಯಕ್ಕೆ ಬಂದ ಬಗ್ಗೆ ಖಾಕಿಗೆ ಮಾಹಿತಿ ಸಿಗುತ್ತೆ ರಾಯರ ಸನ್ನಿಧಿಯಲ್ಲಿ ಭಕ್ತರ ಸೋಗಿನಲ್ಲಿ ಪೊಲೀಸರು ಎಂಟ್ರಿ ಕೊಡ್ತಾರೆ ಈ ಸಂದರ್ಭ ಆತನ ಪ್ರತಿ ಹೆಜ್ಜೆಯನ್ನ ವಾಚ್ ಮಾಡ್ತಾ ಇದ್ದರು ಪೊಲೀಸರು ಭಕ್ತರ ವೇಷದಲ್ಲಿ ಇದ್ದುಕೊಂಡೇ ವಾಚ್ ಮಾಡ್ತಾ ಇದ್ದರು ಮಫ್ತಿಯಲ್ಲಿದ್ದಂತಹ ಖಾಕಿ ಕೋಟೆ ನಡುವೆನೇ ಚೇತನ್ ಓಡಾಡ್ತಾ ಇದ್ದ ಲಕ್ಷ್ಮೀಶ್ ಅಲಿಯಾಸ್ ಚೇತನ್ ರಾಯರ ದರ್ಶನ ಪಡೆದು ಹೋಟೆಲ್ ಗೆ ಬಂದಿದ್ದ ಆಪ್ತ ಚೇತನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಮೇಶ್ ವಿಮೇಶ್ ಈಗ ಯಾವ ರೀತಿ ಲಕ್ಷ್ಮೀಶ್ ಅಲಿಯಾಸ್ ಚೇತನ್ ಅನ್ನ ಖೆಡ್ಡಾಗಿ ಕೆಡವದ್ರು ಪೊಲೀಸರು ಈ ರಣರೋಚಕ ಕಾರ್ಯಾಚರಣೆ ಹೇಗಿತ್ತು ಸುಕನ್ಯಾ ಏನಂತಂದ್ರೆ ಸ್ಯಾಂಟ್ರೊ ರವಿ ಅತ್ಯಪ್ತ ಹಾಗೂ ಆತನ ಕೇಸ್ಗಳನ್ನು ನೋಡಿಕೊಳ್ಳತಾ ಇದ್ದಂತಾ ಲಕ್ಷ್ಮಿ ಸಾಲಿಯಾ ಚೇತನ್ ಅಂತ ಏನಿದ್ದ ಈತ ಎಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇರುವಂತ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು ಅಂದ್ರೆ ಒಂದೇ ಒಂದು ಫೋಟೋ ಪೊಲೀಸರಿಗೆ ಸಿಕ್ಕಿತ್ತು ಅದು ಕೂಡ ರಾಯಚೂರು ಎಸ್ಪಿ ನಿಖಿಲ್ ಅವರಿಗೆ ಸಿಕ್ಕಿತ್ತು ಇದಾದ ಬಳಿಕ ಪೊಲೀಸರು 30 ಪೊಲೀಸರ ಒಂದು ತಂಡ ಕಾರ್ಯಾಚರಣೆ ನಡೆಸಿರುವಂತದ್ದು ಅಂದ್ರೆ ಈತ ಮಂತ್ರಾಲಯಕ್ಕೆ ಬರ್ತಾನೆ ಆ ಫ್ಯಾಮಿಲಿ ಜೊತೆ ಬರ್ತಾ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ಖಚಿತ ಮಾಹಿತಿ ಪೊಲೀಸರಿಗೆ ಇರುತ್ತೆ ಹೆಂಡತಿ ಮಕ್ಕಳ ಜೊತೆ ಈತ ಬಂದಿರ್ತಾನೆ ಅದು ಸ್ವಂತ ಕಾರಿನಲ್ಲಿ ಬಂದಿರ್ತಾನೆ ಆ ಸಂದರ್ಭದಲ್ಲಿ ಈತನ ಜೊತೆ ಸ್ಯಾಂಟ್ರ ರವಿ ಇರಬಹುದು ಅನ್ನುವಂಥ ಅನುಮಾನ ಕೂಡ ಪೊಲೀಸರಿಗೆ ಇರುತ್ತೆ ಆದ್ರೆ ಆ ಕಾರ್ ನಲ್ಲಿ ಸ್ಯಾಂಟ್ರ ರವಿ ಇರೋದಿಲ್ಲ ಬದಲಾಗಿ ಆತನ ಕುಟುಂಬಸ್ಥರು ಇರ್ತಾರೆ ಆತ ಬೆಳಿಗ್ಗೆ 9:30ಕ್ಕೆ ಮಂತ್ರಾಲಯಕ್ಕೆ ಬರ್ತಾನೆ ನಂತರ ಕುಟುಂಬದೊಂದಿಗೆ ಬಂದು ಆತ ರಾಯರ ದರ್ಶನ ಪಡಿತಾನೆ ಆಗ ಪೊಲೀಸರು ಕೂಡ ಭಕ್ತರ ಸೋಗಿನಲ್ಲೇ ಈತನನ್ನ ವಾಚ್ ಮಾಡ್ತಾರೆ ಅಂದ್ರೆ ಈತ ಮಂತ್ರಾಲಯಕ್ಕೆ ಎಂಟ್ರಿ ಆಗುವಂತದ್ದು ಜೊತೆಗೆ ರಾಯರ ಸನ್ನಿಧಿಗೆ ಹೋಗುವಂತ ಮಾರ್ಗ ಏನಿದೆ ಕಂಪ್ಲೀಟ್ ಆಗಿ ಅಲ್ಲಿ ಬೇರೆ ಬೇರೆ ಟೀಮ್ಗಳ ಮೂಲಕ ಆಪರೇಟ್ ಮಾಡ್ತಾರೆ ಜೊತೆಗೆ ಈತ ಖಾಸಗಿ ಲಾಡ್ಜ್ ನಲ್ಲೂ ಕೂಡ ತಂಗಿದ್ದ ಅನ್ನುವಂತ ವಿಚಾರ ಹೀಗಾಗಿ ಲಾಡ್ಜ್ ನಲ್ಲೂ ಕೂಡ 4-5 ಜನ ಸಿಬ್ಬಂದಿ ಅಲ್ಲಿ ಭಕ್ತರ ಸೋಗಿನಲ್ಲಿ ಓಡಾಡ್ತಿರ್ತಾರೆ ಕೆಲವೊಂದಿಷ್ಟು ಜನ ಪೊಲೀಸರು ಮಫ್ತಿಯಲ್ಲಿ ಸಾರ್ವಜನಿಕರ ರೀತಿಯಲ್ಲಿ ಓಡಾಡ್ತಿರ್ತಾರೆ ಅಂದ್ರೆ ಎಲ್ಲೂ ಕೂಡ ಈತ ಎಸ್ಕೇಪ್ ಆಗಬಾರ್ದು ಅನ್ನುವಂತ ಕಾರಣಕ್ಕೆ ನಂತರ ಆತ ರಾಯರ ದರ್ಶನ ಪಡೆದು ವಾಪಸ್ ಬರುವಂತ ಸಂದರ್ಭದಲ್ಲಿ ಆತನನ್ನ ಹಿಡಿಲಿಕ್ಕೆ ಮುಂದಾಗ್ತಾರೆ ಆದ್ರೆ ಎಲ್ಲೊಂದ್ ಕಡೆ ಇಲ್ಲಿ ಮಾರ್ಗ ಮಧ್ಯೆ ಹಿಡಿಯುವಂತದ್ದು ಬೇಡ ಯಾಕಂದ್ರೆ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನುವಂತ ವಿಚಾರಕ್ಕಾಗಿ ಮತ್ತೆ ಆತ ಲಾರ್ಜ್ ಹೋಗುವವರೆಗೂ ಕೂಡ ರಾಯಚೂರು ಪೊಲೀಸರು ಕಾಯ್ತಾರೆ ಇದಾದ ಬಳಿಕ ಆತ ಲಾರ್ಜ್ ಗೆ ಹೋದಂತ ಸಂದರ್ಭದಲ್ಲಿ ಒಳಗಡೆ ಹೋಗಿ ಆತನನ್ನ ವಶಕ್ಕೆ ಪಡಿತಾರೆ ನಂತರ ತಾವು ರಾಯಚೂರು ಪೊಲೀಸರು ಹೀಗೆ ಸ್ಯಾಂಟ್ರೋ ಗೆ ಸಂಬಂಧಪಟ್ಟಂತೆ ತಮ್ಮನ್ನ ವಶಕ್ಕೆ ಪಡಿತಾ ಇದ್ದೀನಿ ಅಂತ ವಿಚಾರವನ್ನ ಆತನಿಗೆ ತಿಳಿಸಿ ನಂತರ ವಶಕ್ಕೆ ಪಡಿತಾರೆ ನಂತರ ಹೆಚ್ಚುವರಿಯಾಗಿ ಆತನನ್ನ ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ಮಾಡಿಸಂತ ಸಂದರ್ಭದಲ್ಲಿ ಆತ ಆ ಸ್ಯಾಂಟ್ರೋ ರವಿ ಎಲ್ಲಿದ್ದಾನೆ ಮತ್ತೆ ಯಾವ ರೀತಿ ಆತನನ್ನ ಈ ಆಶ್ರಯ ನೀಡಿದಾನ ಅಂತ ವಿಚಾರವಾಗಿ ಕೂಡ ಸಾಕಷ್ಟು ಮಾಹಿತಿಯನ್ನ ಬಾಯ್ಬಿಡ್ತಾನೆ ಇದಾದ ಬಳಿಕ ಸ್ಯಾಂಟ್ರೋ ರವಿ ಪತ್ತೆಗೆ ಕಾರ್ಯಾಚರಣೆ ನಡೆಸಲಾಗಿರುವಂತದ್ದು ಸುಪರ್ಣ ಧನ್ಯವಾದ ಭೀಮೇಶ್